ನಮ್ಮ ಕ್ಯಾಮೆರಾ ಲೈವ್ ಸ್ವಿಚ್ ಆಗಿದೆ ಬೆಂಗಳೂರಿನ ರಾಜಭವನದ ಒಳಭಾಗ ಗಾಜಿನ ಆವರಣ ರೆಡಿ ಆಗಿದೆ ಸಭಾಂಗಣ ಅಲ್ಲಿಗ ಕೆಲವೇ ಕ್ಷಣದಲ್ಲಿ ನೂತನವಾಗಿ 29 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ ಅವರ ಸಿಂಬಲ್ ತೋರಿಸೇ ಬಿಟ್ರು ಯಡಿಯೂರಪ್ಪನವರು ಎರಡು ಬೆರಳ ಮೇಲೆತ್ತಿ ವಿಕ್ಟರಿ ನಮ್ದೆ ಅಂತ ಯಾರು ಶಶಿಕಲಾ ಜಲ್ಲೆ ಮೇಡಮ್ಮ ಓಕೆ ಗೊತ್ತಿಲ್ಲ ಸಾರಿ ನೋಡ್ತಾ ಇದ್ದೀನಿ ಯಾರು ಬಂದು ನಮಸ್ಕಾರ ಮಾಡಿದ್ರೆ ಅವರೇ ಇರ್ತಾರೆ ಅನ್ಸ್ಬಿಡ್ತು ನಂಗೆ ಸಡನ್ ಆಗಿ ಹೆಣ್ಮಕ್ಳು ಯಾರು ಬಂದು ನಮಸ್ಕಾರ ಮಾಡಿದ್ದಕ್ಕೆ ಲೆಟ್ ಸಿ ಅವರೆಲ್ಲ ಕೂಡ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಅಥವಾ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗಳಿರ್ತಾರೆ ಅಥವಾ ಇನ್ಯಾರ್ದು ಸಂಸಾರ ಇರುತ್ತೆ ಅವರೆಲ್ಲರೂ ಬಂದು ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ನಮ್ಮವ್ರ ಮಂತ್ರಿ ಆಗ್ತಿದ್ದಾರೆ ಅಂತನೋ ನಮ್ಮ ಕಡೆಯವರು ಆಗ್ತಿದ್ದಾರೆ ಅಂತನೋ ಅಥವಾ ಬಂದ ತಕ್ಷಣ ಹಿರಿಯರು ನಮಸ್ಕಾರ ಮಾಡಬೇಕು ಅಂತನೋ ವಿ ಸೋಮಣ್ಣವರು ಬಂದರು ಅವರು ಇವತ್ತು ಸಚಿವರಾಗ್ತಿದ್ದಾರೆ ಈ ಕಡೆ ಕೆ ಎಸ್ ಈಶ್ವರಪ್ಪನವರು ಇದ್ದಾರೆ ಅವರು ಸಚಿವರಾಗ್ತಿದ್ದಾರೆ ಇನ್ನು ಯಾರ್ಯಾರು ಕಣ್ಣು ಕಾಣಿಸ್ತಾರೆ ಎಲ್ಲರೂ ಕೂಡ ಗಮನಿಸ್ತೀನಿ ನಾನೀಗ ಎನಿವೇ 29 ಜನ ಶಾಸಕರು ಇದೀಗ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಈ ಹೊಸ ಟೀಮ್ ಏನಿದೆ ರೆಡಿ ಆಗ್ತಾ ಇದೆ ಇವತ್ತಿಂದ ನಾವು ಕೆಲಸ ಮಾಡ್ತೀವಿ ಅಭಿವೃದ್ಧಿ ಪಥ ಕೆಲಸ ಮಾಡ್ತೀವಿ ನಾವು ಅಂತೆಲ್ಲ ಬೆಳಗ್ಗೆ ಹೇಳಿದರು ಸೊ ಹಾಗಾಗಿ ಲೆಟ್ಸ್ ಸಿ ಆ ವೇಗ ಆ ಚಾಲನೆ ಇವತ್ತಿಂದ ಸಿಗುತ್ತಾ ಅಂತ ಕೆಲವೇ ಕ್ಷಣದಲ್ಲಿ ಗರ್ತವ್ಯತ ರಾಜ್ಯಪಾಲರು ಬರ್ತಾರೆ 25 ಮಿನಿಟ್ಸ್ ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಒಬ್ಬೊಬ್ಬರಾಗಿ ಈ ಮಾಸ್ಕ್ ಹಾಕೊಂಡ್ಬಿಟ್ರೆ ಕಷ್ಟ ಇಮಿಡಿಯೇಟ್ ಆಗಿ ಯಾರು ಅಂತಲೇ ಗೊತ್ತಾಗಲ್ಲ ಬಟ್ ಸ್ಟಿಲ್ ಲೆಟ್ಸ್ ಸಿ ಯಾರ್ಯಾರು ಬರ್ತಿದ್ದಾರೆ ನಿಮಗೆ ಹೇಳೋಕೆ ಶುರು ಮಾಡ್ತೀನಿ ಲೈವ್ ಕಾಮೆಂಟ್ರಿ ಒಂಥರ ಇದು ರಾಜಭವನದಲ್ಲಿ ಒಂದು ಸಂಭ್ರಮದ ವಾತಾವರಣ 29 ಜನ ಆ ಎಲ್ಲ ಶಾಸಕರು ಸಚಿವರಾಗ್ತಿದ್ದಾರೆ ಕೆಲವರು ನುರಿತವರಿದ್ದಾರೆ ಕೆಲವರು ಹೊಸಬರಿದ್ದಾರೆ ತುಂಬ ಸರಿ ಗೆದ್ದರು ಮಿನಿಸ್ಟರ್ ಆಗೋಕ್ಕಾಗಿರಲಿಲ್ಲ ಇವಾಗ ಆಗ್ತಿದ್ದಾರೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಆ ನಾರಾಯಣಗೌಡರು ಬಂದರು ಅವ್ರು ನಮಸ್ಕಾರ ಮಾಡಿದ್ರು ಅಡ್ಬಿದ್ರು ಓಕೆ ಅವರು ಕೂಡ ಎಡಗಡೆ ಇದ್ದಾರಲ್ಲ ವೆಸ್ಟ್ ಕೋಟ್ ಹಾಕಿದಾರಲ್ಲ ಅವರು ಮೈಸೂರು ಭಾಗದಲ್ಲಿ ಇವತ್ತು ಸಚಿವ ಸಂಪುಟಕ್ಕೆ ಸೇರುತ್ತಿರುವ ಏಕೈಕ ಅವರೇ ನಾರಾಯಣಗೌಡರು ಅವರೀಗ ಬಂದು ಯಡಿಯೂರಪ್ಪನವ್ರಿಗೆ ಅಪ್ಪಾಜಿ ನಮಸ್ಕಾರ ಕೆ ಈಗ ಈ ಕಡೆ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಆರ್ ಅಶೋಕ್ ಅವ್ರು ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಬಂದು ಜಾಯಿನ್ ಆಗ್ತಿದ್ದಾರೆ ಇವತ್ತಿನ ಈ ಪದಗ್ರಹಣ ಸಮಾರಂಭ 29 ಜನ ಶಾಸಕರು ಸಚಿವರಾಗ್ತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಹಗ್ ಮಾಡಿ ಒಂದು ವಿಶ್ ಮಾಡಿದ್ರು ಆರ್ ಅಶೋಕ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಅಪ್ಪ ಇನ್ನೊಂದ್ಸರಿ ನೀವು ಮಂತ್ರಿ ಆಗ್ತಿದ್ದೀರಾ ಅಂತ ಅವರು ವಿಶ್ ಮಾಡ್ತಿದ್ದಾರೆ ಲಾಬಿ ಮಾಡಕಂತ ಹೋಗಿಲ್ಲ ದಿಲ್ಲಿಗೆ ಹೋಗಿ ಲಾಬಿ ಮಾಡಿಲ್ಲ ಬೆಂಗಳೂರಿಗೆ ಲಾಬಿ ಮಾಡಿಲ್ಲ ನಾನು ಕ್ಷೇತ್ರದಲ್ಲಿ ಮೊದಲನೇ ಮತ್ತು ಎರಡನೇ ಕೋವಿಡ್ ಬಂದ ಸಂದರ್ಭದಲ್ಲಿ ನನ್ನ ನಡವಳಿಕೆ ನನ್ನ ಮತಕ್ಷೇತ್ರದ ಜನರಿಗೆ ನನ್ನ ಸೇವೆ ಮಾತು ಸಾಧನೆ ಮಾತಾಡಿ ತೋರಿಸಿದೆ ಯಡಿಯೂರಪ್ಪನವ್ರಿಗೆ ಏನೇ ಅವ್ರ ಕುಟುಂಬದ ವಿರುದ್ಧ ಏನೇ ಟೀಕೆ ಮಾಡಿದ್ರು ಅಲ್ಲಿ ಮೊದಲು ಇರ್ತದ್ದು ರೇಣುಕಾಚಾರ್ಯ ಅವರು ಒಂದು ಕಡೆ ಮಾನಸ ಪುತ್ರ ಅವರಿಗೂ ಮಿನಿಸ್ಟರ್ಗಿರಿ ಸಿಗಲಿಲ್ಲ ಇನ್ನೊಂದು ಕಡೆ ಅವರ ಪುತ್ರರಿಗೂ ಸಚಿವ ಸ್ಥಾನ ಸಿಗಲಿಲ್ಲ ಯಡಿಯೂರಪ್ಪನವರ ಕೈ ಮೇಲೆ ಆಗಲಿಲ್ಲ ಇಲ್ಲಿ ಕೆಳಗಾಯ್ತು ಅಂತ ನಾನು ಅದ್ರ ಬಗ್ಗೆ ವ್ಯಕ್ತಪಡಿಸಿ ಇಚ್ಛೆ ಪಡಲ್ಲ ದಾವಣಗೆರೆ ಜಿಲ್ಲೆಗೆ ಅವಕಾಶ ಕೊಡಬೇಕಂತ ಎಲ್ಲರೂ ಒಟ್ಟಾಗಿ ಕೇಳಿದ್ವಿ ಅವಕಾಶ ಕೊಡಲಿಲ್ಲ ದಾವಣಗೆರೆ ಜಿಲ್ಲೆಗೆ ಅನ್ಯಾಯ ಆಗಿದೆ ಬೇಸರ ಆಗಿದೆ ಜನರಿಗೆ ಬೇಸರ ಆಗಿದೆ ಯಾಕೆ ದಾವಣಗೆರೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ದಾವಣಗೆರೆ ಜಿಲ್ಲೆ ಮತದಾರರು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ನೋವಾಗಿದೆ ಆದರೆ ನಾನು ಲಾಬಿ ಮಾಡಿಲ್ಲ ಮುಂದೂ ಮಾಡಲ್ಲ ಕ್ಷೇತ್ರ ಸಮಗ್ರ ಅವರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಯಡಿಯೂರಪ್ಪನವರು ನಿಮ್ಮ ಹೆಸರು ಕಳಿಸಿರಲಿಲ್ವಾ ಇದು ಹೈಕಮಾಂಡ್ ತೀರ್ಮಾನ ಅಂತ ಅನ್ಸುತ್ತಾ ಅಥವಾ ಯಡಿಯೂರಪ್ಪನವರು ನಿಮಗೆ ಪಟ್ಟಿಯಲ್ಲಿ ಹೆಸರು ನಾನೇನು ಬೇಸರನಾಗಿಲ್ಲ ದಾವಣಗೆರೆ ಜಿಲ್ಲೆಗೆ ಅವಕಾಶ 5 ಜನ ಕೇಳಿ ಎಲ್ಲರನ್ನು ಭೇಟಿ ಮಾಡಿದ್ವಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ವಿ ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ವಿ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ವಿ ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿದ್ವಿ ಪ್ರಮೋದ ಇವರು ಧರ್ಮೇಂದ್ರ ಪ್ರಧಾನ ಭೇಟಿ ಮಾಡಿದ್ವಿ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಭೇಟಿ ಮಾಡಿದ್ವಿ ಮುಂದೆ ಇನ್ನೂ ಒಂದೆರಡು ಮೂರು ಸೀಟುಗಳು ಉಳ್ಕೊಂಡಿದ್ದಾರೆ ಏನಾದ್ರು ಆಶಾ ಭಾವನೆ ಲಾಬಿ ಮಾಡಲ್ಲ ಕೇಳೋದು ಅದರ ಅವಶ್ಯಕತೆ ನನಗಿಲ್ಲ ಇದಿಷ್ಟು ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ಸ್ಪಷ್ಟ ಮಾತು ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ದಶರಥ್ ಸಾವ್ರ ನ್ಯೂಸ್ 18 ಕನ್ನಡ ಬೆಂಗಳೂರು ರಾಜಭವನಕ್ಕೆ ಬಂದಿದ್ದಾರೆ 22.5 ನಿಮಿಷದ ಕೌಂಟ್ ಡೌನ್ ಹೋಗ್ತಾ ಇದೆ ಎರಡು ಕಾಲಕ್ಕೆ ಶುರು ಆಗಬೇಕು ಒಬ್ಬೊಬ್ಬರಾಗಿ ಬಂದು ಆಸೀನರಾಗ್ತಿದ್ದಾರೆ ಬಹಳ ಅವ್ರು ಹೇಳಿದ್ರು ನಾನು ಕೇಳಲ್ಲ ಅಂತ ಬಟ್ ಆ ಮುಖದಲ್ಲಿರೋ ನೋವಿದೆಯಲ್ಲ ಅವ್ರ ಬೇಜಾರಿದೆಯಲ್ಲ ಅದು ಗೊತ್ತಾಗ್ಬಿಡುತ್ತೆ ಬಿಕಾಸ್ ಎಲ್ಲ ಕಡೆ ಪ್ರಯತ್ನ ನಡೆದಿತ್ತು ಆದರೆ ಅವ್ರು ವರ್ಕೌಟ್ ಆಗಲಿಲ್ಲ ಈ ಕ್ಷಣಕ್ಕೆ ಮುಂದೆ ನೋಡಬೇಕು ಡಾಕ್ಟರ್ ಅಶ್ವಥ್ ನಾರಾಯಣ್ ಈ ಸರಿ ಉಪಮುಖ್ಯಮಂತ್ರಿ ಅಂತ ಯಾರಿಗೂ ಕರೆಯಂಗಿಲ್ಲ ಅಷ್ಟೇನ ಯಾರು ಉಪಮುಖ್ಯಮಂತ್ರಿಗಳಿಲ್ಲ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಇದೀಗ ಅವರು ಅವರ ಕುಟುಂಬದವರು ಒಳಗಡೆ ಪರ್ಮಿಷನ್ ಇದೆ ಅವರ ಕಾರ್ಯಕರ್ತರಿದ್ದರೆ ಅಥವಾ ಬೇರೆಯವರಿದ್ದರೆ ಅವರ ದೂರ ಇರ್ತಾರಷ್ಟೇ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಆರೋಗ್ಯ ಜ್ಞಾನೇಂದ್ರ ಅವರು ನಮಸ್ಕಾರ ಮಾಡ್ತಿದ್ದಾರೆ ಏ ನಮ್ಮ ಕಡೆನಪ್ಪ ಇವನು ಅಂತ ಕೆ ಎಸ್ ಈಶ್ವರಪ್ಪನವರು ಅವರು ಹೆಗಲ ಮೇಲೆ ಕೈ ಹಾಕೊಂಡು ಅವ್ರು ನಿಂತಿದ್ರು ಏನಿವೆ ಅವ್ರವ್ರ ಕಡೆಯವ್ರು ಬಂದಾಗೆಲ್ಲ ಒಂದಷ್ಟು ಅಭಿಮಾನ ಇದೆ ಗೋಪಾಲ ಕೃಷ್ಣ ಅವರು ಹಿಂದ್ಗಡೆ ಇದ್ದಾರೆ ಮಹಾಲಕ್ಷ್ಮಿ ಅವರು ಅವ್ರ ಪಕ್ಕ ಹಿರೇಕೆರೂರು ನಿಂತಿದ್ದಾರೆ ಬಿ ಸಿ ಪಾಟೀಲ್ರು ಇನ್ನೂ ಅಲ್ಲಿ ಆ ಕಡೆ ಸುನೀಲ್ ಕುಮಾರ್ ಅವರು ಕರಾವಳಿ ಭಾಗದವರು ಕಾರ್ಕಳದವರು ಅಲ್ಲಿದ್ದಾರೆ ಹಿಂಗೆ ಎಲ್ಲರೂ ಮಾಸ್ಕಲ್ಲಿ ಎಲ್ಲರನ್ನೂ ಕಂಡುಹಿಡಿಯೋ ಪ್ರಯತ್ನ ಮಾಡ್ತಿದ್ದೀನಿ ನಾನು ಸ್ಟುಡಿಯೋ ಲೈವ್ ನಿಂತು ಇದು ಲೈವ್
ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವರು ಎಂಟ್ರಿ ಕೊಟ್ಟರು. ವಿಧಾನ ಪರಿಷತ್ತಲ್ಲಿರೋರು ಅವ್ರಿಗೆ ಈ ಬಾರಿ ಕಾನ್ಫಿಡೆನ್ಸ್ ಇತ್ತು. ಅವ್ರಿಗೆ ನಮ್ಮ ಭಾಗದಲ್ಲಿ ಸಮುದಾಯ ಸಮಾನತ್ವವಾಗಿ ಟ್ರೀಟ್ ಮಾಡ್ತಾರೆ, ನಮಗೂ ಕೊಡ್ತಾರೆ ಅಂತ ಅವ್ರಿಗೂ ಕೊಟ್ಟರು ಫೈನಲಿ. ಎನಿವೇ ಅವರು ಬಂದಿದ್ದಾರೆ, ಎಲ್ಲ ಒಬ್ಬೊಬ್ಬರಾಗಿ ಪರಸ್ಪರ ಏನು ಸಂತೋಷವನ್ನು ವಿನಿಮಯ ಮಾಡಿಕೊಳ್ಳುವುದು ಅಂದರೆ ಅದೇ. ಆ ಫ್ರೇಮ್ ಚೆನ್ನಾಗಿತ್ತು ನೋಡಿ, ಎಲ್ಲರೂ ಅಲ್ಲೇ ಇದ್ದಾರೆ. ಹಾಂ, ಇದೇ ಫ್ರೇಮು ಸಿ. ಅವ್ರು ಇವ್ರ ಹೆಗಲ್ ಮೇಲಿರೊಬ್ಬ ಟವಲ್ ಸರಿ ಮಾಡ್ತಂದರೆ ಅದೊಂದು ಶಲ್ಯ ಸರಿ ಮಾಡ್ತಿದ್ದಾರೆ. ಇವ್ರು ಅವ್ರಿಗೆ ಹಗ್ ಮಾಡ್ತಿದ್ದಾರೆ. ಇನ್ನೊಬ್ರು ಅವರು ನಮಸ್ಕಾರ ಮಾಡ್ತಿದ್ದಾರೆ. ಓಹೋ, ಎಮ್ ಟಿ ಬಿ ನಾಗರಾಜ್ ಅವರು. ಓಕೆ, ಅವ್ರು ಇವ್ರಿಗೆ ಮಾತಾಡ್ತಿದ್ದಾರೆ. ಸರ್ ಬಂದ್ರಲ್ಲ ಸರ್ ನಮ್ಮ ಮತ್ತೆ ಸರ್, ನಮಗೊಂದು ಅವಕಾಶ ಸಿಕ್ತು ಸರ್, ಸರ್ ನಿಮ್ಮ ಜೊತೆ ಇರೋ ನಮಗೂ ಖುಷಿ ಸರ್, ಅಲ್ಲೊಂದು ಫೋಟೋಗೆ ಪೋಸ್ ಕೊಟ್ಟರು. ಓಕೆ, ಎಲ್ಲ ಪುರದವ್ರು ಬಂದರು, ಎಲ್ಲ ನಮಸ್ಕಾರ ಮಾಡಿ ಒಬ್ಬೊಬ್ಬರಾಗಿ, ಇವ್ರು ನಮ್ಮ ಮನೆ ಕಡೆಯವರು, ನಮ್ಮ ಕಡೆಯವ್ರು ಒಳಗೆ ಬನ್ನಿ ಅಂತ ಅವರೆಲ್ಲ ಹೇಳ್ಬಿಟ್ಟು ಕರ್ಕೊಂಬತ್ತಾ ಇದ್ದಾರೆ. ಇಲ್ಲಾಂದರೆ ಪೊಲೀಸರು ಬಿಡಲ್ಲ ಹಾಗೆ, ಯಾರ್ಯಾರು ಬೇರೆಯವ್ರು ಒಳಗೆ ಬರೋಕ್ಕೆ ಸಾಧ್ಯನಿಲ್ಲ. ವಿಕ್ಟ್ರಿ ಸಿಂಬಲ್ ಎಲ್ಲರದ್ದು ಕೂಡ. ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಆಸೀನರಾಗ್ತಿದ್ದಾರೆ. ಸುನಿಲ್ ಕುಮಾರ್ ಕಾರ್ಕಳ ಭಾಗದವರು ವೇಸ್ಟ್ ಕೋಟ್ ಹಾಕಿದ್ದಾರೆ, ಬ್ಲ್ಯಾಕ್ ಕಲರ್, ಎಡಭಾಗದಲ್ಲಿ ಲೆಫ್ಟ್ ಇದ್ದವರು. ಇದೀಗ ಯಲ್ಲಾಪುರದ ಶಾಸಕರು ಒಳಗೆ ಬರ್ತಿದ್ದಾರೆ. ಮಂತ್ರಿ ಆಗ್ತಿದ್ದಾರೆ ಇವತ್ತು ಅವರು, ಅವರ ಕುಟುಂಬ ವರ್ಗದವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಮಾಡಿ, ಒಂದು ಸಂಭ್ರಮ, ಒಂದು ಜೋಶ್ ಅವರೆಲ್ಲರಿಗೂ ಇದೆ. ಈಗಾಗಲೇ ಆ ಸಭಾಂಗಣದ ಒಳಭಾಗದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಮುಂದಿನ ಆಸನದಲ್ಲಿ. ಒಂದಷ್ಟು ಉಭಯ ಕುಶಲೋಪರಿ ಜೊತೆಗೆ ಒಂದಷ್ಟು ಟೆನ್ಷನ್ ಇತ್ತಲ್ಲ, ಫೈನಲಿ ನಾವೆಲ್ಲ ಈಗ ಒಂದು ಬ್ಯಾಸ್ಕೆಟ್ಗೆ ಬಂದ್ವಿ. ಇನ್ನೇನಿದ್ರು ನಾವೆಲ್ಲ ಮಂತ್ರಿಮಂಡಲದಲ್ಲಿ ಇರುವವರು, ನಾವಷ್ಟು ಜನ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಖುಷಿ, ಸಂತೋಷದ ವಾತಾವರಣ. ಯಾರು ಮಿಸ್ ಮಾಡ್ಕೊಂಡಿದ್ದಾರೋ ಅಥವಾ ಅಲ್ಲೆಲ್ಲೋ ಶಾಸಕರ ಭವನದಲ್ಲಿ ಎಲ್ಲೆಲ್ಲೋ ಊರಿನಲ್ಲಿ ಎಲ್ಲೆಲ್ಲೋ ಮನೇಲಿ ಕುತ್ಕೊಂಡು ನೋಡ್ತಿದ್ದಾರೋ ಅವ್ರಿಗೊಂದಷ್ಟು ಬೇಜಾರಾಗಿರುತ್ತೆ.